ದೇವರ ಸನ್ನಿಧಾನದಲ್ಲಿ ಭಾವಿ ಸಮೀರರಾದಂತಹ ವಾದಿ ಜನಜಗುರು ಸಾರ್ವಭೌಮರು ತಕ್ಷಕನ ಆ ನಾಗದೇವರ ಪ್ರತಿಷ್ಠೆಯನ್ನು ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಅದರ ಸಲುವಾಗಿ ಪ್ರತಿ ಪರ್ಯಾಯದಲ್ಲೂ ಕೂಡ ಆ ಪರ್ಯಾಯದ ಅವಧಿಯಲ್ಲಿ ನಾವು ಆ ನಾಗಮಂಡಲ ಸೇವೆಯನ್ನು ಆಚರಣೆ ಮಾಡ್ತದೆ. ಇಲ್ಲಿರ್ತಕ್ಕಂತಹ ಈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸರ್ಪ ದುರಿತಗಳಿರ್ಬೋದು ಅಥವಾ ನಾಗಬೀದಿಗಳಿರ್ಬೋದು ಅಥವಾ ನಾಗ ಸಂಚಾರ ಮಾಡುವಂತಹ ಸ್ಥಳದಲ್ಲಿ ಮಲಿನ ಹೋಗುವಂತಹದ್ದು ಇರ್ಬೋದು, ಅಂತಹ ಏನೇ ಒಂದು ದೋಷಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗಬೇಕು ಎನ್ನುವಂತಹ ಉದ್ದೇಶದಿಂದ, ಹಾಗೆ ಆ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಹಸುಗಳಿಗೂ ಕೂಡ ಕ್ಷೇಮ ಆಗಬೇಕು, ಅವುಗಳು ಕೂಡ ಪಶು ಸಮೃದ್ಧಿ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಆ ಪ್ರತಿ ಪರ್ಯಾಯದಲ್ಲೂ ಕೂಡ ನಾಗಮಂಡಲೋತ್ಸವ ಸೇವೆಯನ್ನು ಅತ್ಯಂತ ವೈಭವೋಪೇತವಾಗಿ ಧಾರ್ಮಿಕ ವಿಧಿವಿಧಾನದೊಂದಿಗೆ ನಾವು ಆಚರಣೆ ಮಾಡಲಾಗ್ತದೆ. ಅದೇ ಪ್ರಕಾರವಾಗಿ ಅದರ ನಿಮಿತ್ತವಾಗಿ ಪ್ರಾತಃ ಕಾಲದಲ್ಲಿ ತಿಲ ಕುಷ್ಮಾಂಡ ಪೌಮಾನ ಹೋಮಾದಿಗಳನ್ನು ಮಾಡಿಕೊಂಡು ಬಿಂಬಕ್ಕೆ ಬೇಕಾಗುವಂತಹ ಸ್ನಪನ ಪಂಚಾಮೃತಾಭಿಷೇಕಾದಿಗಳನ್ನು ಮಾಡಿಕೊಂಡು ಪ್ರಸನ್ನ ಪೂಜೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಆಶ್ಲೇಷ ಬಲಿ ಸೇವೆಯನ್ನು ಕೂಡ ಮಾಡಿ ರಾತ್ರಿ ಕಾಲದಲ್ಲಿ ಆ ನಾಗಮಂಡಲೋತ್ಸವದ ನಿಮಿತ್ತವಾಗಿ ಮೊದಲು ಹಾಲಿಟ್ಟು ಸೇವೆಯನ್ನು ಮಾಡಿಕೊಂಡು ಆನಂತರ ಮಂಡಲದಲ್ಲಿ ಆ ಧ್ಯಾನವಾಹನದಲ್ಲಿ ಕಲ್ಪೋಕ್ತ ಪೂಜೆಯನ್ನು ಮಾಡಿಕೊಂಡು ಆ ಸುಬ್ರಹ್ಮಣ್ಯ ದೇವರನ್ನು ನಾಗದೇವರನ್ನು ಸ್ವಸ್ತಿಕೆಯಲ್ಲಿ ಆರಾಧನೆ ಮಾಡಿಕೊಂಡು ಆ ಪಾತ್ರೆಗಳ ಮುಖಾಂತರ ಆಮೇಲೆ ವೈದ್ಯರ ಮುಖಾಂತರ ಆ ನಾಗಮಂಡಲೋತ್ಸವ ಸೇವೆಯನ್ನು ನೃತ್ಯ ಸೇವೆಯನ್ನು ಮಾಡಿ ವಿಶೇಷವಾಗಿ ನಾಗದೇವರನ್ನು ತೃಪ್ತಿಪಡಿಸಲಾಗ್ತದೆ. ಇದೆಲ್ಲವೂ ಕೂಡ ಪ್ರತಿ ಪರ್ಯಾಯದಲ್ಲಿ ಗುರುಗಳ ಮುಖೇನ ಗುರುಗಳ ಮುಖಾಂತರ ಪ್ರಾರ್ಥನೆಯನ್ನು ಸಲ್ಲಿಸಿ
ಆ ಸಂಕಲ್ಪವನ್ನು ಮಾಡಿಸಿ ಆ ನಾಗಮಂಡಲೋತ್ಸವ ವಿಧಿವಿಧಾನವನ್ನು ಅತ್ಯಂತ ವೈಭವೋಪೇತವಾಗಿ ಆಚರಿಸಲಾಗ್ತದೆ. ಅದೇ ಪ್ರಕಾರ ಇವತ್ತು ಕೂಡ ನಾವು ಆ ಪರ್ಯಾಯದ ಪರಿಮಾರು ಪರ್ಯಾಯದ ಅಂತಿಮ ಅವಧಿಯಲ್ಲಿ ನಾವು ಆ ನಾಗಮಂಡಲ ಸೇವೆಯನ್ನು ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ತೃಪ್ಯಂತುತ್ತಮ ಭೋಗಿನಾಸ್ತು ನೆಲಿನ ನೀಚಾಸ್ತು ಗಾನದೇವಿ ಎನ್ನುವಂತೆ ಉತ್ತಮ ಜಾತಿ ಸರ್ಪಗಳನ್ನು ತೃಪ್ತಿಪಡಿಸುವಂತಹದ್ದು ಬಲಿದಾನ ಮುಖಾಂತರ, ಹಾಗೆ ನೀಚ ಸರ್ಪಗಳನ್ನು ತೃಪ್ತಿಪಡಿಸುವಂತಹದ್ದು ಈ ನಾಗಮಂಡಲೋತ್ಸವಾದಿಗಳ ಮುಖಾಂತರ, ಅದೇ ಪ್ರಕಾರವಾಗಿ ಧಾರ್ಮಿಕ ವಿಧಿವಿಧಾನದೊಂದಿಗೆ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಎಲ್ಲರ ಸಮ್ಮುಖದಲ್ಲಿಯೂ ಕೂಡ ಆ ದೇವರಿಗೆ ನಾಗಮಂಡಲ ಸೇವೆಯನ್ನು ಅರ್ಪಣೆ ಮಾಡಲಾಯಿತು. ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಆರೋಗ್ಯದ ದೃಷ್ಟಿಯಿಂದಾಗಿ ಆರೋಗ್ಯದ ಪ್ರಾಪ್ತಿಗೋಸ್ಕರ ನಾಗದೇವರ ಆರಾಧನೆಯನ್ನು ಮಾಡಲೇಬೇಕಾದ್ದು. ಯಾಕಂದರೆ ನಾವು ನಿಂತಿರತಕ್ಕಂಥ ಈ ಭೂಮಿ ನಾಗದೇವರ ಹೆಡೆ ಮೇಲೆ ಉಂಟು ಅನ್ನೋ ದೃಷ್ಟಿಯಿಂದ, ಅಷ್ಟೇ ಅಲ್ಲದೆ ಪರಶುರಾಮ ಕ್ಷೇತ್ರ ಅಂತ ಕರೆಸಿಕೊಳ್ಳಪಡ್ತಕ್ಕಂಥ ಈ ಭೂಮಿ ಗೋಕರ್ಣದಿಂದ ಮಂಗಳೂರಿನವರೆಗಿನ ಈ ಭೂಮಿ ಇದು ವಿಶೇಷವಾಗಿ ನಾಗದೇವರ ಸನ್ನಿಧಾನವುಳ್ಳದ್ದು. ಇಲ್ಲಿ ನಾಗದೇವರ ವಿಶೇಷ ಆರಾಧನೆ ಎಲ್ಲರೂ ಕೂಡ ಮಾಡುವಂಥದ್ದು. ಅಂಥದ್ರಲ್ಲಿ ಈ ಉಡುಪಿಯ ಕ್ಷೇತ್ರ ತನ್ನದ್ದಾದಂಥ ಒಂದು ಇತಿಹಾಸವನ್ನು ಪಡೆದಿದೆ. ದಿಲ್ಲಿಯ ರಾಜ ಕೊಟ್ಟಿರ್ತಕ್ಕಂಥ ನಿಧಿಯನ್ನು ಈ ಜಾಗದಲ್ಲಿ ಭೂಗತ ಮಾಡಿ ಅದರ ಮೇಲೆ ರಕ್ಷಣೆಗೋಸ್ಕರ ನಾಗದೇವರನ್ನು ಸುಬ್ರಹ್ಮಣ್ಯ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ವಾದರಾಜ ಸ್ವಾಮಿಗಳು. ಆ ದೃಷ್ಟಿಯಿಂದ ಪ್ರತಿಯೊಂದು ಸ್ವಾಮಿಗಳು ಕೂಡ ಪರ್ಯಾಯ ಕೊನೆಯ ಅವಧಿಯಲ್ಲಿ ಈ ನಾಗಮಂಡಲ ಸೇವೆಯನ್ನು ಆಚರಿಸಿಕೊಂಡು ಬರ್ತಾರೆ. ಅಂಥದ್ರಲ್ಲಿ ನಿನ್ನೆ ದಿವಸ ನಮ್ಮ ಸ್ವಾಮಿಗಳು ಪರ್ಯಾಯದ ಈ ಕೊನೆಯ ಅವಧಿಯಲ್ಲಿ ನಾಗಮಂಡಲ ಸೇವೆಯನ್ನು ನೆರವೇರಿಸಿದ್ದಾರೆ. ಬೆಳಿಗ್ಗೆ ತಿಲಕೂಷ್ಮಾಣ ಹೋಮಾನ ಮೂರು ಪ್ರಾಯಶ್ಚಿತ್ತ ಹೋಮಗಳು, ಪಂಚವಿಂಶತಿ ಕಲಶಾಭಿಷೇಕ, ಪ್ರಧಾನ ಹೋಮ ಇತ್ಯಾದಿ ಪೂಜಾ ವಿಧಾನಗಳು ನಡೆದಿವೆ. ಮಧ್ಯಾಹ್ನದಲ್ಲಿ ಉಹುರಿ ಭೋಜನ, ಅದೇ ರೀತಿಯಲ್ಲಿ ಸಾಯಂಕಾಲ 6 ಗಂಟೆಯಿಂದ ಹಾಲು ಇಟ್ಟು ಸೇವೆ, ಆನಂತರ ನಾಗಮಂಡಲ ಸೇವೆ ರಾತ್ರಿ 11:30 ತನಕ ನಡೆದಿದೆ. ಸುಮಾರು 500 ಜನ ಭಕ್ತರು ಇದರಲ್ಲಿ ಪಾಲ್ಗೊಂಡು ನಾಗದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ನಾಗದೇವರ ಅನುಗ್ರಹದಿಂದ ಆರೋಗ್ಯ ಸಂತತಿಗಳು ಲಭಿಸ್ತವೆ ಅನ್ನುವಂಥ ಜನರ ವಿಶ್ವಾಸ. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ಅಂಥ ನಾಗದೇವರ ಅನುಗ್ರಹ ಆಗಲಿ ಅಂತ ನಾವು ಪ್ರಾರ್ಥಿಸುವಾಗ